ಎದೆಗಾರಿಕೆ ಪ್ರೆಸ್ ಮೀಟಲ್ಲಿ ನಡೆದಂತ ಎಲ್ಲ ವಿವರಗಳನ್ನು ಚಲನವಲನಗಳನ್ನು ನೀವು ಗಮನಿಸಿದಿರಿ ಅದರ ಜೊತೆಗೆ ಕೊನೆಯದಾಗಿ ನಾನು ಮತ್ತೊಮ್ಮೆ ಚಂದನ್ ಕೇಳಿದ ಪ್ರಶ್ನೆಗೆ ಉತ್ತರ ರೂಪವಾಗಿ ಒಂದು ಅಂತಿಮವಾದಂತ ಒಂದು ಮಾತನ್ನು ಆಡೋದಿದ್ರೆ ದೈವಿಟ್ಟು ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಮೂಲ ಸಿನಿಮಾ ಮೂಲ ಕಥೆ ಅಥವಾ ಸತ್ಯ ಘಟನೆ ನಮ್ಮ ಸಮಾಜದಲ್ಲಿ ನಡೆದದ್ದು ಇತ್ಯಾದಿಗಳನ್ನು ಇಟ್ಟುಕೊಂಡು ನೀವು ಸಿನಿಮಾ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಸಮಾಜದ ಬಗ್ಗೆ ಸಾಮಾಜಿಕರ ಬಗ್ಗೆ ಆ ಒಂದು ಹಳ್ಳಿಯ ಬಗ್ಗೆ ಅಲ್ಲಿಯ ಮುಗ್ಧ ಜನಗಳ ಬಗ್ಗೆ ಅದರ ಆಗುವ ಪರಿಣಾಮಗಳ ಬಗ್ಗೆ ದಯವಿಟ್ಟು ಗಮನಿಸಿ ಯಾಕೆಂತಂದ್ರೆ ವಿಜುವಲ್ ಮೀಡಿಯಾ ಬಹಳ ಪವರ್ಫುಲ್ ಆದದ್ದು ಹಾಗಾಗಿ ಅಲ್ಲಿ ಬಂದಂತದ್ದನ್ನ ತುಂಬಾ ಜನ ತುಂಬಾ ಆಳವಾಗಿ ತಗೊಳ್ತಾರೆ ಮತ್ತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಸ್ಮೃತಿಪಟಲದಲ್ಲಿ ಅದು ತುಂಬಾ ಶಾಶ್ವತವಾದಂತ ಗಾಯವನ್ನ ಮತ್ತು ಒಂದು ನೆರಳನ್ನ ಅಚ್ಚನ್ನ ಅದು ಒತ್ತುತ್ತದೆ ಅದರಿಂದ ದಂಡುಪಾಳ್ಯ ಭಾಗ 2 ಮಾಡ್ತೀನಿ ಅಂತ ಆದ್ರೆ ಅಗ್ನಿ ಶ್ರೀಧರ್ ಅವರ ಮಾತನ್ನ ಗಂಭೀರವಾಗಿ ಗಮನಿಸಿ ಮತ್ತೆ ಇದಕ್ಕೊಂದು ಹೊಸ ಅವಲೋಕನದ ಸಾಧ್ಯತೆ ಇದೆ ಅನ್ನೋದನ್ನ ಅವರು ತೆರೆದಿಟ್ಟುದ್ರಿಂದ ನಿಮಗೆ ಆ ಎರಡನೇ ಭಾಗ ಮಾಡಬೇಕು ಅನ್ನುವ ಹಠ ದಯವಿಟ್ಟು ಬೇಡ ಅದು ನಿಮಗೆ ಒಂದನೇ ಭಾಗವೇ ಸಾಕಷ್ಟು ಹೆಸರು ತಂದು ಕೊಟ್ಟಿದೆ ಅದು ಪ್ಲಸ್ಸು ಇದೆ ಮೈನಸ್ಸು ಇದೆ ಖ್ಯಾತಿಯೂ ಇದೆ ಕುಖ್ಯಾತಿಯೂ ಇದೆ ಅದರಿಂದ ಇದನ್ನು ದಯವಿಟ್ಟು ಆ ತಂಡ ಆಲೋಚನೆ ಮಾಡಲಿ ಅಂತ ನನ್ನ ಅಭಿಪ್ರಾಯ ಮಾಡೋದಿದ್ರೆ ದಯವಿಟ್ಟು ಆ ವಾಸಿಗಳಿಗೆ ಹಾಗೇನೆ ಚಿತ್ರಕ್ಕೆ ಒಂದು ನ್ಯಾಯ ಒದಗಿಸೋ ರೀತಿ ಇಲ್ಲ ಖಂಡಿತ ಅದು ಯಾಕೆಂತಂದ್ರೆ ಇವರಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಬರುತ್ತೆ ಈಗ ಅಗ್ನಿ ಶ್ರೀಧರ್ ಹೇಳಿದ ಮಾತಿನ ಆಳದಲ್ಲಿ ಇವರು ಹುಡುಕ್ಲಿ ಅದು ತಪ್ಪು ಅಂತ ಆದ್ರೆ ಅಗ್ನಿ ಶ್ರೀಧರ್ ಹೇಳಿದ್ದೆ ಸತ್ಯ ಅಂತ ಆದ್ರೆ ಆ ಒಂದು ಫೋಕಸ್ ಮಾಡ್ಲಿ ಅದ್ರ ಮೇಲೆ ಕತೆ ಮಾಡ್ಲಿ ನಮ್ಮ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ಕತೆ ಮಾಡ್ಲಿ ಪೊಲೀಸು ಇಲಾಖೆ ಎಷ್ಟು ಮಟ್ಟಿಗೆ ಮುಗ್ಧ ಮನುಷ್ಯನ ಆ ಒಂದು ಅಸಹಾಯಕತೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅವರ ವ್ಯಾವಹಾರಿಕ ಕಾರಣಕ್ಕಾಗಿ ಅನ್ನೋದನ್ನ ದಟ್ಟವಾಗಿ ಹೇಳಿ ಅದೊಂದು ದೊಡ್ಡ ಚರ್ಚೆ ಆಗ್ಲಿ ಖಂಡಿತ ಅಲ್ವಾ ಅಂತದ್ದು ಮಾಡ್ಲಿ ಅದು ಮಾಡ್ಬೇಕಾದ್ ನಾವು ಹೇಳಲ್ಲ ಸೊ ಉಪೇಂದ್ರ ಅವರು ರಾಜಕೀಯಕ್ಕೆ ಬರ್ತಾರೆ ಬರೋದಿಲ್ಲ ಅನ್ನೋ ಚರ್ಚೆ ನಡೀತಾ ಇತ್ತು ಆದ್ರೆ ಫೈನಲಿ ಉಪೇಂದ್ರ ಅವರು ಬರ್ತಾರಂತೆ ರಾಜಕೀಯ ಆದ್ರೆ ಅವರು ಒಂದು ಅವ್ರದೇ ಅಂತ ಒಂದು ಸ್ವಂತ ಪಕ್ಷವನ್ನ ಕಟ್ಕೊಂಡು ಬರ್ತಾರಂತೆ ಸರ್ ಇದು ಯಾವ ಪಕ್ಷ ಇರ್ಬೋದು ಸರ್ ಅದೊಂದು ಉಪ್ಪಿಗಿಂತ ರುಚಿ ಇಲ್ಲ ಖಂಡಿತ ಅಲ್ವಾ 32ನೇ ಇಸವಿಯಲ್ಲಿ 2032ನೇ ಇಸವಿಯಲ್ಲಿ ಮೈಸೂರಲ್ಲಿ ಒಂದು ಏರ್ಪೋರ್ಟ್ ಆದ್ರೆ ಹೆಂಗಿರಬಹುದು ವಿದೇಶಿಗರುಗಳನ್ನೆಲ್ಲ ಒಂಥರ ನಾಯಿ ತರ ತೋರಿಸ್ಬೋದು ನಾವು ಅಥವಾ ವಿದೇಶಿಗರೆಲ್ಲ ಭಿಕ್ಷುಕರು ಡಾಲರ್ಗಳನ್ನೇ ಅವರು ಭಿಕ್ಷೆ ಬಿಡ್ತಾರೆ ನಾವು ಅವ್ರಿಗೆ ಭಿಕ್ಷೆ ಹಾಕುವಂತ ಸ್ಥಿತಿಯಲ್ಲಿ ಇರ್ತೇವೆ ಅದ್ಭುತವಾದ ಕಲ್ಪನೆ ಸೂಪರ್ ಸಿನಿಮಾದು ಉಪೇಂದ್ರ ರಾಜಕೀಯಕ್ಕೆ ಬರಲಿ ಬಹುಶಃ ನಾವು ಬೇಡ ಅಂದ್ರೂ ಉಪೇಂದ್ರನ ಒಟ್ಟು ಚಲನವಲನಗಳನ್ನ ನಾನು ಗಮನಿಸ್ತಾ ಬಂದ ಹಾಗೆ ನೋಡಿದ್ರೆ ಅವರು ರಾಜಕೀಯಕ್ಕೆ ಒಂದಿನ ಬಂದೇ ಬರ್ತಾರೆ ಸರ್ ಉಪ್ಪಿ ಐ ಮೀನ್ ಪಾಲಿಟಿಷಿಯನ್ ಬರೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಅವರೇ ಹೇಳಿಕೆ ಕೊಡಿದ್ದಾರೆ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದೆ ರಾಜಕೀಯಕ್ಕೆ ಸೇರಕ್ಕೆ ಹೌದು ನಿನ್ನ ಮಾತಿಗೆ ಇನ್ನೊಂದು ಪೂರ್ವಕವಾಗಿ ನಾನು ಇತಿಹಾಸದ ಒಂದು ಮಾತನ್ನು ಅವರ ಬಾಯಿಂದ ಬಂದದ್ದನ್ನು ಹೇಳ್ತೇನೆ ಉಪ್ಪಿ ಇಷ್ಟೆಲ್ಲ ಅದ್ಭುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಾಗ ನಾವೆಲ್ಲ ಅವಾಗ ತರಂಗದಂತ 2 ಲಕ್ಷ ಚಿಲ್ಲರೆ ಪತ್ರಿಕೆ ಇದ್ದಂತ ಅದರಲ್ಲೆಲ್ಲ ಕವರ್ ಪೇಜ್ ಅಲ್ಲಿ ಹಾಕಿದೆ ಒಬ್ಬ ನಿರ್ದೇಶಕನು ಅವಾಗ ಅವರು ಒಂದು ಮಾತು ಕೇಳಿದಾಗ ಹೇಳ್ತಿದ್ರು ಸರ್ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ನಾನು ನಿಜಕ್ಕೂ ನೀವು ನನ್ನ ನಿಜ ರೂಪ ಇದಲ್ಲ ನಾನು ಸಿನಿಮಾಕ್ಕೆ ಬಂದದ್ದು ಇದಕ್ಕಾಗಲ್ಲ ನಾನು ಸಿನಿಮಾಕ್ಕೆ ಬಂದದ್ದು ಉದ್ದೇಶವೇ ಬೇರೆ ನಾನು ಕಾಲಾನುಗತಿಯಲ್ಲಿ ಗಮನಿಸ್ಕೊಂಡು ಬಂದೆ ಬಹುಶಃ ಸಿನಿಮಾಕ್ಕೆ ಬಂದಿದ್ದು ಹಣ ಮಾಡ್ಲಿಕ್ಕೆ ಇರ್ಬೋದು ಬಹುಶಃ ಸಿನಿಮಾಕ್ಕೆ ಬಂದಿದ್ದು ಚಾಮರಾಜಪೇಟೆಯ ಒಂದು ಸಣ್ಣ ಶೆಡ್ ಅಲ್ಲಿ ಆ ಒಂದು ಬೆಂಕಿಯಲ್ಲಿ ಆ ಒಂದು ನುರ್ಜು ಸೊಳ್ಳೆ ಆ ಕಸ ಹೇಸಿಗೆಯಲ್ಲಿ ಬದುಕನ್ನ ಪಾಡಪಟ್ಟಂತ ಉಪೇಂದ್ರ ಒಂದು ಅರಮನೆಯಂತ ಮನೆ ಕಟ್ಟಲಿಕ್ಕೆ ಇರ್ಬೋದು ಅಥವಾ ಒಂದು ರಾಜವೈಭವದ ಸುಂದರಿ ಅಂತ ಹೆಂಡತಿಯನ್ನು ಪಡೆಯಲಿಕ್ಕಿರ್ಬೋದು ಹಾ ಅಥವಾ ಅದ್ಭುತವಾದಂತ 2 ಮಕ್ಕಳು ಪಡೆಯಲಿಕ್ಕಿರ್ಬೋದು ಹಾ ಇದು ಯಾವುದು ಅಲ್ಲ ಅಂತ ಈಗಲೂ ಹೇಳ್ತಾರೆ ಬಹುಶಃ ಇದೇ ಇರಬಹುದೇನೋ ಗೊತ್ತಿಲ್ಲ ಆದ್ರೆ ನಾನು ಒಂದು ಮಾತು ಹೇಳ್ತೇನೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ತನ್ನ ರಾಜಕೀಯ ಜೀವನವನ್ನು ರೂಪಿಸಿಕೊಳ್ಬೇಕಂದ್ರೆ ಒಂದು ಸಾಮಾಜಿಕವಾದಂತ ಸೇವೆ ಇತ್ಯಾದಿಗಳನ್ನ ಒಂದು ಕನಿಷ್ಠ ಮಟ್ಟದಲ್ಲಿ ಮಾಡ್ಕೊಂಡಿರ್ತಾನೆ ನಮ್ಮ ಸಿನಿಮಾಕ್ಕೆ ರಾಜಕೀಯಕ್ಕೆ ಬರುವಂತವ್ರು ಯಾರಿಗೂ ಆ ಹಿನ್ನೆಲೆ ಇಲ್ಲ ಇಲ್ಲಿವರೆಗೆ ಆಯ್ತಾ ಹಾಗಾಗಿನೇ ಏನಾಗಿದೆ ನಮ್ಮಲ್ಲಿ ಸಿನಿಮಾಕ್ಕೆ ಬಂದಂಥವರೆಲ್ಲ ಅಥವಾ ಇದು ರಾಜಕೀಯಕ್ಕೆ ಬಂದಂತ ಸಿನಿಮಾ ನಟರು ನಟಿಯರು ಅಥವಾ ಕಲಾವಿದರೆಲ್ಲರೂ ಎಲ್ಲಿಯೂ ಗಟ್ಟಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ಲಿಕ್ಕೆ ಆಗಿಲ್ಲ ಮುಖ್ಯಮಂತ್ರಿ ಚಂದ್ರವನ್ನು ಒಂದು ಬಿಟ್ಟರೆ ಮುಖ್ಯಮಂತ್ರಿ ಚಂದ್ರವನ್ನ ನೀವು ನೋಡುವ ದೃಷ್ಟಿಯನ್ನ ಬೇರೆ ರೀತಿಯಲ್ಲಿ ನೋಡಬೇಕು ಹಾಗಾಗಿ ಉಪೇಂದ್ರನಂತವ್ರು ಬರ್ತಾರೆ ಅಂತ ಆದ್ರೆ ಗಟ್ಟಿಯಾಗಿ ಬರಲಿ ಸಿದ್ಧತೆಯಿಂದ ಬರಲಿ ಅವರ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವಂತದ್ದಾಗ್ಲಿ ಒಂದು ಕಡೆ ಅಸ್ಸಾಂನಲ್ಲಿ ಗಣಪರಿಷತ್ ಮೂಲಕ ಒಬ್ಬ ಪ್ರಫುಲ್ ಅಂತ ಹುಡುಗ ಬಂದಿದ್ನಲ್ಲ ಆ ನಮ್ಮ ಯುವಕರಿಂದ ಏನೋ PUC ಓದುವಂತ ಒಬ್ಬ ಹುಡುಗ ಅವನು ಆ ಕಾಲದಲ್ಲಿ ಬಂದು ಮುಖ್ಯಮಂತ್ರಿ ಆದ ನೀವೆಲ್ಲ ಅವಾಗ ಹುಟ್ಟಲಿಲ್ವ ಏನೋ ಗೊತ್ತಿಲ್ಲ ನನಗೆ ಅಂತ ಒಂದು ಇತಿಹಾಸದ ಪುನರ್ ನಿರ್ಮಾಣ ಆಗಲಿ
ಅಂತ ನನ್ನ ಆಸೆ. ಇನ್ನೇನಿದೆಯಮ್ಮ ಸರ್? ಇನ್ನು ಗಾಂಧಿನಗರ ನ್ಯೂಸ್ ನೋಡೋರೆಲ್ಲ ಅನ್ಕೋತಾರೆ ನಾವು ಶಿವ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾನೆ ಇದೀವಿ ಅಂತ. ಬಟ್ ಆ ಚರ್ಚೆಗೆ ಅದು ಸಿಲುಕುತ್ತೆ ಸರ್. ಸೊ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಶಿವ ಬಗ್ಗೆ, ಶಿವ ಚತುರ್ದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ 2.75 crore ಒಂದು ಪ್ರೈವೇಟ್ ಎಂಟರ್ಪ್ರೈಸ್ ತಗೊಂಡಿದ್ದಾರಂತೆ. ಸೊ ನೀವೇ ನಮ್ಮ ಸಂಸ್ಕೃತಿ ಮೂಲ. ಹೌದು, ನಾವು ಶಿವನನ್ನ ಬಿಟ್ಟು ಹೇಗೆ ಮಾತಾಡೋಣ ಹೇಳಿ ಅಲ್ವಾ? ಕರೆಕ್ಟ್. ಹಾಗಾಗಿ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಲಯ ಆಗ್ಬೇಕು. ಅಲ್ಲ, ಶಿವಣ್ಣ ಅವರ ಚಿತ್ರ ಜೋಗಿಕಿನ ಜೋಗಿ ರೈಟ್ಸ್ ಕಿನ ಇದು ಕಡಿಮೆನೇ ಅಂತೆ. ಆದ್ರೆ ಈ ವರ್ಷದ ಮಟ್ಟಿಗೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಲ್ಲಿ ಶಿವ ಮೊದಲನ ಸ್ಥಾನ ಪಡ್ಕೊಂಡಿದೆಯಂತೆ. ನನಗೆ ಕಾಣುವ ಹಾಗೆ ಶಿವ ಈ ವರ್ಷದ ಕೆಲವು ಅಂಶಗಳಲ್ಲಿ ನಂಬರ್ 1 ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಯಾಕೆಂದ್ರೆ ಶಿವಣ್ಣನ ಮೇಲೆ ಜನ ಇಟ್ಟ ಪ್ರೀತಿ ಮತ್ತು ಶಿವಣ್ಣನ ಸಿನಿಮಾದ ಮೇಲೆ ನಮ್ಮಂತವರು ಇಟ್ಟ ಪ್ರೀತಿ. ಯಾಕೆಂದ್ರೆ ಶಿವ ಸಿನಿಮಾದ ಬಗ್ಗೆ ತುಂಬಾ ಒಳ್ಳೆಯ ಹೊಳವುಗಳು ಸಿಗ್ತವೆ, ಗೆಲುವಿನ ಲಕ್ಷಣಗಳು ಕಾಣ್ತಾ ಇದೆ. ಯಾವಾಗಲೂ ಹಿರಿಯರು ಹೇಳ್ತಾರೆ ನೋಡಿ, ನೀವು ಯಾವುದೋ ಒಂದು ಕಾರ್ಯಕ್ಕೆ ನಿಮಗೆ ಒಂದು ಸೂಚನೆ ಸಿಗುತ್ತೆ ಅಂತ, ಅದು ಶುಭ ಸೂಚನೆ ಅಂತ ಕರೀತಾರೆ. ಆ ಸೂಚನೆಗಳು ತುಂಬಾ ಸಿಕ್ಕಿದ್ದಾವೆ. ಅದಕ್ಕಾಗಿ ಶಿವಣ್ಣನಿಗೆ ಒಳ್ಳೇದಾಗಲಿ, ಶಿವ ಸಿನಿಮಾಕ್ಕೆ ಒಳ್ಳೇದಾಗಲಿ, ಆ ಮೂಲಕ ಶಿವಣ್ಣನ ಮತ್ತೊಂದು ಹೊಸ ಅವತಾರ ಆರಂಭ ಆಗಲಿ ಅಂತ ನಾವು ಆಶಿಸೋಣ. ಮತ್ತೇನಿದೆ? 66ನೇ ಸ್ವಾತಂತ್ರ್ಯೋತ್ಸವಕ್ಕೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಅವತ್ತು ಆ ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು. ಆನಂದ್ ಅಪ್ಪುಗೋಳ್ ಹಾಗೆ ದರ್ಶನ್ ಅವ್ರು ಹೇಳಿರೋ ಪ್ರಕಾರ ಸುಮಾರು 5-6 ಚಿತ್ರಕ್ಕೆ ಹಾಕುವಂತ ಬಂಡವಾಳ ಆ ಒಂದು ಚಿತ್ರಕ್ಕೆ ಹಾಕಿದ್ದಾರೆ. ಸಲ್ಮಾನ್ ಖಾನ್ ಅವ್ರ ಚಿತ್ರ ಬರ್ತಾ ಇರೋದ್ರಿಂದ ಇದಕ್ಕೆ ಪ್ರಚಾರ ಹಾಗೇನೆ ಏನ್ ನಿರೀಕ್ಷೆ ಮಾಡಿದ್ರು ಅದು ಆಗಲ್ವೇನೋ ಅಂತ ಮುಂದೂಡಿದ್ದಾರೆ. ಬಹುಶಃ ಯಾವಾಗ ಆಗ್ಬೋದು ಅಂತ ಗೊತ್ತಿಲ್ಲ. ನೀವು ನಿರ್ಣಾಯಕ ಹಂತದಲ್ಲಿ ನಿಮ್ಮ ತೀರ್ಪು ಏನ್ ಹೇಳ್ತೀರಿ? ಸಂಗೊಳ್ಳ ರಾಯಣ್ಣನ ಬಗ್ಗೆ ನಾವು ಯಾರು ಹತಾಶರಾಗಬೇಕಾಗಿಲ್ಲ ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ಅವರೇ ನಂಬಿದ ಹಾಗೆ ಆ ರಾಯಣ್ಣ ನನ್ನನ್ನು ಕಾಪಾಡ್ತಾನೆ ಅಂತ ಅವರು ಆರಂಭದಿಂದ ಹೇಳ್ತಾ ಬಂದಿದ್ದಾರೆ. ಒಂದು, ಎರಡನೇದು ಸಾರಥಿಯ ಗೆಲುವು ಸಂಗೊಳ್ಳಿ ರಾಯಣ್ಣನಿಗೆ ಪೂರಕ ಆಗಬಹುದು ಅಂತ ನನ್ನ ಭಾವನೆ. ಯಾಕೆಂದ್ರೆ ಅಲ್ಲಿಯೂ ಕುದುರೆ ಸವಾರಿ ಇತ್ತು, ಅಲ್ಲಿಯೂ ಒಂದು ಐತಿಹಾಸಿಕ ಘಟನೆ ಎರಡನೇ ದ್ವಿತೀಯಾರ್ಧದಲ್ಲಿ ತೆರ್ಕೊಳ್ತಾ ಇತ್ತು. ಮತ್ತೆ ದರ್ಶನ್ ಒಬ್ಬ ಪಕ್ಕಾ ಕಲಾವಿದನಾಗಿ ಪ್ರೊಫೆಷನಲ್ ಆಗಿ ಈಗ ಅರಳ್ತಾ ಇದ್ದಾನೆ. ಹಾಗಾಗಿ ಇನ್ನೂ ದರ್ಶನ್ ಎಂದು ಬರುವಂತ ಸಿನಿಮಾಗಳೆಲ್ಲ ಅವನ ಪ್ರತಿಭೆಯ ಕ್ರೀಮ್ಗಳಾಗಿ ಬರ್ತವೆ ಅಂತ ನನ್ನ ಭಾವನೆ. ಒಂದು ಆತಂಕ ಇದೆ, 18-20 crore ಸಿನಿಮಾ ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ದುಃಖಿಸ್ಕೊಳ್ತದೆ ಅಂತ. ಆದರೆ ಮುಂಗಾರು ಮಳೆ ಅಂತ ಸಿನಿಮಾ ಒಂದು 50-60 crore ಮಾಡಿದ ಇದೇ ನೆಲದಲ್ಲಿ ನಮ್ಮ ನೆನಪು ನಿಚ್ಚಳವಾಗಿದ್ದರೆ, ಅದು ಸತ್ಯವಾಗಿದ್ದರೆ ಇಲ್ಲಿ ಮಾರ್ಕೆಟ್ ಇದೆ ಅಂತ ಅರ್ಥ. ಮಾರ್ಕೆಟನ್ನು ನಾವು ಬೆಳೆಸ್ಕೊಳ್ತಾ ಇಲ್ಲ, ಮಾರ್ಕೆಟನ್ನು ನಾವು ಬಳಸ್ಕೊಳ್ತಾ ಇಲ್ಲ. ನನ್ನ ಪ್ರಾರ್ಥನೆ ಇಷ್ಟೇ, ಸಂಗೊಳ್ಳಿ ರಾಯಣ್ಣಂಥ ಸಿನಿಮಾವನ್ನು ಅಪರೂಪಕ್ಕೆ ರಾಜಕುಮಾರ ಅನುಪಸ್ಥಿತಿಯಲ್ಲಿ ಬಹಳ ಚಾಲೆಂಜಿಂಗ್ ಆಗಿ ಅಪ್ಪುಗೋಳ್ ಅವರು, ದರ್ಶನ್ ಅವರು, ಅವರ ಇಡೀ ತಂಡ ಮಾಡಿದೆ. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಒಂದು ಕ್ರಿಯಾಶೀಲ ವ್ಯಕ್ತಿಗಳು, ನಮ್ಮ ಚೇಂಬರ್ ಇರ್ಬೋದು, ನಿರ್ದೇಶಕರ ಸಂಘ, ನಮ್ಮ ನಿರ್ಮಾಪಕರ ಸಂಘ, ಕಲಾವಿದರು ಎಲ್ಲರೂ ಪಕ್ಷಭೇದ ಮತ್ತು ಮತಭೇದ ಮರೆತು ಸಂಗೊಳ್ಳಿ ರಾಯಣ್ಣನನ್ನು ಪ್ರೋತ್ಸಾಹಿಸಿ, ಇಡೀ ಸಂಗೊಳ್ಳಿ ರಾಯಣ್ಣ ಬರುವಾಗ ದಯವಿಟ್ಟು ಅವನಿಗೆ ದಾರಿ ಮಾಡಿಕೊಡಿ. ಯಾರೂ ಕಾಂಪಿಟೇಟಿವ್ ಆಗಿ ಬರಬೇಡಿ. ಯಾಕೆಂತಂದ್ರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಗೆಲುವು ಕೇವಲ ದರ್ಶನನ ಅಪ್ಪುಗೋಳ್ರ ಗೆಲುವಲ್ಲ, ಇದು ಸಂಸ್ಕೃತಿಯ ಗೆಲುವು, ಕನ್ನಡದ ಗೆಲುವು, ಕನ್ನಡದ ಒಬ್ಬ ಕೆಚ್ಚೆದೆಯ ನಾಯಕನ ಗೆಲುವು. ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಗೆದ್ರೇನೆ ಇನ್ನು 10 ಇಂಥ ನಾಯಕ ನಾಯಕಿಯರ ಬಗ್ಗೆ ಐತಿಹಾಸಿಕ ಚಿತ್ರಗಳು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ರಾಜಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಶಿವಣ್ಣ ಅಂತವರು ಕೂಡ ಈಗ ಅಂಥ ಸಿನಿಮಾಕ್ಕೆ ಮುಖ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಮಾಡಿ ಸೋತರೂ ಕೂಡ ನಾನು ಮತ್ತೆ ಅದರನ್ನು ಮಾಡ್ತೇನೆ ಅಂತ ಅವರು ಪಣ ತೊಟ್ಟಿದ್ದಾರೆ. ಬಹುಶಃ ನಮಗೆ ವಿಷ್ಣುವರ್ಧನ ಸಿನಿಮಾದಲ್ಲಿ ಕೆಲವು ಕಾಸ್ಟ್ಯೂಮಲ್ಲಿ ಸುದೀಪ್ನನ್ನು ನೋಡಿದವರಿಗೆ ಅವನು ಆ ಥರ ಸಿನಿಮಾ ಮಾಡಬಹುದು ಅಂತ ಅನಿಸಿದೆ. ಹೇಗೋ ನಮ್ಮ ಪುನೀತ್ ಟ್ರ್ಯಾಕಲ್ಲಿ ಇದ್ದೇ ಇದ್ದಾರೆ. ಹಾಗಾಗಿ ಈ ಸಿನಿಮಾದ ಒಂದು ಯುಗ ಬರಲಿ, ಅದಕ್ಕಾಗಿ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ದಯವಿಟ್ಟು ಆ ತಂಡ ಎದೆಗುಂದದೇ ಸರಿಯಾದ ಒಂದು ಪ್ರಚಾರವನ್ನು ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಮುಂದೆ ಅದೇ ಪ್ರಚಾರವನ್ನು ಮುಂದುವರಿಸಿ ಅವರು ಗಟ್ಟಿಯಾಗಿ ನಿಲ್ಲಿ ಅಂತ ನಾವು ಮಾತಾಡೋಣ. ಮುಂದೆ ಬಹುಶಃ ನಾವು ದ್ವಾರಕೇಶ್ ಬರ್ತಡೆಯನ್ನು ಮಾತಾಡಬೇಕಾಗಿದೆ, ಅಥವಾ ಇವತ್ತಿನ ಏಕತಾ ಟೈಗರ್ ಸಿನಿಮಾದ ಬೆಳವಣಿಗೆ ಬಗ್ಗೆ ಮಾತಾಡಬೇಕಾಗಿದೆ. ಆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡುವ ಮೊದಲು ಒಂದು ಪುಟ್ಟ ವಿರಾಮ. ನಮಗೆ ನಮ್ಮವರೇ ಸಮಸ್ಯೆ. ಇದು ಇತಿಹಾಸ ಕಾಲದಿಂದಲೂ ಬಂದಿದೆ, ಸ್ವತಂತ್ರದ ಹೋರಾಟ ಕಾಲದಿಂದಲೂ ನಮ್ಮಲ್ಲಿ ನಮಗೆ ಮೀರ್ ಸಾಧಕರು, ನಮ್ಮೊಳಗೆ ನಮಗೆ ಚೂರಿ ಇಟ್ಟವರೇ ಜಾಸ್ತಿ. ಸೊ ಇಲ್ಲಿ ಬಾಲಿವುಡ್ ಅವರಿಂದ ಎದುರು ಪ್ರಶ್ನೆ ಏನಿಲ್ಲ, ಏನಿಲ್ಲ.